ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಒಂದು ಲೋನ್ ಅಪ್ಲಿಕೇಶನ್ನ ತಿಳಿಸ್ಕೊಡ್ತಿದ್ದೀನಿ. ಇದರಲ್ಲಿ 20 ಲಕ್ಷದವರೆಗೂ ಸಾಲ ಅನ್ನೋದು ಸಿಗುತ್ತೆ ನಿಮಗೆ. ಇದರಲ್ಲಿ ಹೋಮ್ ಲೋನ್ ಕೊಡ್ತಾರೆ, ಕಾರ್ ಲೋನ್ ಕೊಡ್ತಾರೆ, ಎಜುಕೇಷನ್ ಲೋನ್ ಕೊಡ್ತಾರೆ, ಗೋಲ್ಡ್ ಲೋನ್ ಕೊಡ್ತಾರೆ, ರಿಯಲ್ ಟೈಮ್ ಎಕ್ಸ್ಪ್ರೆಸ್ ಕ್ರೆಡಿಟ್ ಲೋನ್ ಅಂತ ನಿಮಗೆ 5 ಥರ ಲೋನ್ ಕೊಡ್ತಾರೆ. ಇದರಲ್ಲಿ ಯಾವ ಅಪ್ಲಿಕೇಶನ್ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಕೊನೆ ತನಕ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲೇದಾಗಿ ಪ್ರತಿಯೊಬ್ಬರು ವಿಡಿಯೋಗೊಂದು ಲೈಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ವಾಟ್ಸಪ್ನಲ್ಲಿ ಶೇರ್ ಮಾಡಿ, ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಬೆಲ್ ಐಕನ್ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿ. ಇದರಿಂದ ನಾವು ಮುಂದೆ ಹಾಕುವ ಪ್ರತಿಯೊಂದು ವಿಡಿಯೋ ಮೊದಲು ಬಂದು ನಿಮಗೆ ತಲುಪುತ್ತೆ. ಅದೇ ರೀತಿ ಕೆಳಗೆ ಬಂದು ಕಮೆಂಟ್ ಬಾಕ್ಸಲ್ಲಿ ಪ್ರತಿಯೊಬ್ಬರು ಮಿಸ್ ಮಾಡದೆ ಸೂಪರ್ ಅಂತ ಕಮೆಂಟ್ ಮಾಡಿ ಇಲ್ಲಿ ಸೆಂಡ್ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಮೊದಲಿಗೆ ಅಪ್ಲಿಕೇಶನ್ನ ಓಪನ್ ಮಾಡೋಣ. ಅಪ್ಲಿಕೇಶನ್ನ ಓಪನ್ ಮಾಡಿ ಇಲ್ಲಿ ಲೋನ್ಸ್ ಅಂತ ಇದಲ್ವಾ, ಲೋನ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಲೋನ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಆಲ್ ಪ್ರಾಡಕ್ಟ್ ಲೋನ್ಸ್ ಅಂತ ಇದಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಅಪ್ಲಿಕೇಶನ್ ನೇಮ್ ಬಂದುಬಿಟ್ಟು ಯೋನೋ SBI ಅಂತ. ಯಾರು ಹೇಳ್ತಿಲ್ಲ ಬ್ರೋ ಅಂತ ಹೇಳ್ತಿದ್ದೀರಾ, ಯೋನೋ SBI ಅಂತ. ಇದರಲ್ಲಿ ನೋಡ್ಕೋಬೋದು ಹೋಮ್ ಲೋನು, ಕಾರ್ ಲೋನು, ಎಜುಕೇಷನ್ ಲೋನು, ಗೋಲ್ಡ್ ಲೋನು ಅಂತ ಹೇಳಿಬಿಟ್ಟು ಎಲ್ಲ ಇದೆ. ಈ ಅಪ್ಲಿಕೇಶನ್ಗೆ ನೀವು ಆರಾಮಾಗಿ ರಿಜಿಸ್ಟರ್ ಅನ್ನೋದು ಮಾಡ್ಕೋಬೋದು. ಆನ್ಲೈನ್ ಮುಖಾಂತರನೇ ರಿಜಿಸ್ಟರ್ ಅನ್ನೋದು ಮಾಡ್ಕೋಬೋದು. ನಿಮ್ಮದು ಒಂದು ಅಕೌಂಟ್ ಅನ್ನೋದು ಓಪನ್ ಮಾಡ್ಕೋಬೋದು, ಆರಾಮಾಗಿ ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡಿ. ಸೊ ಇಲ್ಲಿ ನೋಡ್ಕೋಬೋದು ನೀವು, ಇಲ್ಲೆಲ್ಲ ನಿಮಗೆ ಕ್ಯಾಲ್ಕುಲೇಟ್ ಮಾಡ್ಕೋಬೋದು, EMI ಎಲ್ಲ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ನಿಮಗೆ ಎಷ್ಟು ಕೊಡ್ತಾರೆ ಅದ್ರ ಮೇಲೆ ನೀವು ಇಲ್ಲೆಲ್ಲ ಚೆಕ್ ಮಾಡ್ಕೋಬೋದು. ಎಷ್ಟು ಆಫ್ ರೇಟ್ ಆಫ್ ಇಂಟ್ರೆಸ್ಟು ಮತ್ತು ಎಷ್ಟು ಮಂತ್ಸ್ ಹಾಕಿದ್ರೆ ನಿಮಗೆ ಎಷ್ಟು ಬಡ್ಡಿ ಬರುತ್ತೆ ಅಂತ ಎಲ್ಲ ಇಲ್ಲೇ ತಿಳ್ಕೊಬೋದು, ನೋಡ್ಕೋಬೋದು ನಿಮಗೆ. ಸೊ ಇಲ್ಲಿ ಎಲ್ಲ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. 8.75% ಇರ್ತೈತೆ ರೇಟ್ ಆಫ್ ಇಂಟ್ರೆಸ್ಟು. ಸೊ ಪರ್ ಹ್ಯಾನಮ್ ಅಂತಂದರೆ ಒಂದು ವರ್ಷಕ್ಕೆ ನಿಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಬಂದುಬಿಟ್ಟು 8.75% ಹೋಮ್ ಲೋನ್ಗಾದರೆ. ಮತ್ತು ನೀವೇನಾದರೂ ಎಜುಕೇಷನ್ ಲೋನ್ ತೊಗೊತಿದ್ದೀರಾ ಅನ್ನೋದಾದರೆ ಒಂದು ಸ್ವಲ್ಪ ಕಡಿಮೆ ಇರ್ತೈತೆ. ಸೊ ನೋಡ್ಕೋಬೋದು ಇಲ್ಲಿ 18 ವರ್ಷ ತುಂಬಿರಬೇಕು ನಿಮಗೆ ಇದಕ್ಕೆ ಅಪ್ಲೈ ಮಾಡಬೇಕು ಅಂತಂದರೆ ಹೋಮ್ ಲೋನ್ಗೆ. ಸೊ ಇಲ್ಲೆಲ್ಲ 3 ಸ್ಟೆಪ್ಸ್ ಇರುತ್ತೆ, ಆರಾಮಾಗಿ ನೀವು ಅಪ್ಲೈ ಅನ್ನೋದು ಮಾಡ್ಕೋಬೋದು. ಸ್ಟಾರ್ಟಿಂಗ್ ನೀವು ಇಲ್ಲೇ ಅಪ್ಲೈ ಮಾಡ್ಕೋಬೇಕಾಗುತ್ತೆ, ಯೋನೋ ಆ್ಯಪಲ್ಲಿ ಅಪ್ಲೈ ಮಾಡ್ಕೋಬೇಕಾಗುತ್ತೆ ಲೋನ್ಗೆ. ಸೊ ಇಲ್ಲಿ 30 ವರ್ಷ ನಿಮಗೆ ಕಂಟಿನ್ಯೂಸ್ ರೆಗ್ಯುಲರ್ ಇನ್ಕಮ್ ಇರಬೇಕಾಗುತ್ತೆ, ಅಂದರೆ ಅಪ್ ಟು 30 ವರ್ಷ. ಅಂದರೆ ನೀವು ಹೋಮ್ ಲೋನ್ಗಾದರೆ ಆ ಥರ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ಕೋಬೋದು ಕಾರ್ ಲೋನ್ ಸಮೇತ ಅಪ್ಲೈ ಮಾಡ್ಕೋಬೋದು. ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡೋಣ ಬನ್ನಿ. ಸೊ ಇಲ್ಲೆಲ್ಲ ನೋಡ್ಕೋಬೋದು, ಇದರಲ್ಲೂ ಸೇಮ್ ಎಷ್ಟು ಟೆನ್ಯೂರ್ ಹಾಕ್ಕೊಂಡ್ರೆ ಎಷ್ಟು ಬರುತ್ತೆ, ಎಷ್ಟು ತಿಂಗ್ಳಿಗೆ ಹಾಕ್ಕೊಂಡ್ರೆ ಎಷ್ಟು ಬರುತ್ತೆ, ನಾವು ಎಷ್ಟು ತೊಗೊಂಡ್ರೆ ಎಷ್ಟಕ್ಕೆ ಅಂತ ಹೇಳ್ಬಿಟ್ಟು ನೋಡ್ಕೋಬೋದು. ಸೊ ಇದರಲ್ಲಿ ನಿಮಗೆ ಇನ್ನೊಂದು, ಇಲ್ಲಿ ನೀವು ಇನ್ಸೂರೆನ್ಸ್ಗೆಲ್ಲ ಅಪ್ಲೈ ಮಾಡ್ಕೋಬೋದು. ಇಲ್ಲೇ ಎಲಿಜಿಬಿಲಿಟಿ ಬಂದುಬಿಟ್ಟು 21 ವರ್ಷದಿಂದ 67 ವರ್ಷದವರೆಗೂ. ಪ್ಯಾನ್ ಕಾರ್ಡ್ ಮ್ಯಾಂಡ್ರೇಟ್ರಿ ಇರ್ತೈತೆ. ಸ್ಯಾಲ್ರಿ ಬಂದುಬಿಟ್ಟು ನಿಮಗೆ 3 ಲಕ್ಷ ಅನ್ನೋದು ಇರಬೇಕಾಗುತ್ತೆ. ವರ್ಷಕ್ಕೆ 3 ಲಕ್ಷ ನೀವು ಏನಾದರೂ ತೊಗೊಂತಿದ್ದೀರಾ ಅನ್ನೋದಾದರೆ ನಿಮಗೆ ಆರಾಮಾಗಿ ಲೋನ್ ಅನ್ನೋದು ಸಿಗುತ್ತೆ ಇದರಲ್ಲಿ. ಸೊ ಇಲ್ಲಿ ನೋಡ್ಕೋಬೋದು, ಒಂದ್ಸರಿ ನೀವೇನಾದರೂ ಅಪ್ಲೈ ಮಾಡಿಬಿಟ್ಟು ಬ್ಯಾಂಕ್ಗೆ ವಿಸಿಟ್ ಮಾಡಿದ್ದೀರಾ ಅನ್ನೋದಾದರೆ ನಿಮಗೆ ಆರಾಮಾಗಿ ಲೋನ್ ಅನ್ನೋದು ಸಿಗುತ್ತೆ, ಕಾರ್ ಲೋನ್ ಅನ್ನೋದು ಸಿಗುತ್ತೆ ನೋಡ್ಕೋಬೋದು. ಇಲ್ಲ ಡೈರೆಕ್ಟ್ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಫಸ್ಟಲ್ಲಿ ನೀವು ಅಪ್ಲೈ ಮಾಡಿಕೊಂಡು ನೀವು ಡೈರೆಕ್ಟ್ ಬ್ಯಾಂಕ್ಗೆ ವಿಸಿಟ್ ಮಾಡಿಬಿಟ್ಟು ನಮ್ದು ಈ ಥರ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅನ್ನೋದು ಇರುತ್ತೆ, ಅಲ್ಲಿ ಮಾಡಿದ್ರೆ ನಿಮಗೆ ಲೋನ್ ಅನ್ನೋದು ಸಿಗುತ್ತೆ. ಇಲ್ಲ ನೀವು ಎಲ್ಲ ಮಾನಿಟರಿಂಗ್ ಮಾಡ್ಬೋದು. ನೆಕ್ಸ್ಟು ಎಜುಕೇಷನ್ ಲೋನ್ ನೋಡ್ಬೋದು. BA ಓದ್ತಿರೋರ್ಗೂ, BCOM ಓದ್ತಿರೋರ್ಗೂ, BSc ಓದ್ತಿರೋರ್ಗೂ, ಎಕ್ಸೆಟ್ರಾ ಓದ್ತಿರೋರ್ಗೂ ನಿಮಗೆ ಲೋನ್ಸ್ ಅನ್ನೋದು ಸಿಗುತ್ತೆ. ಅಕಸ್ಮಾತ್ ನೀವೇನಾದರೂ ಅಬೌಡ್ ಅಂದರೆ ಬೇರೆ ಕಂಟ್ರಿಗೆ ಹೋಗ್ಬಿಟ್ಟು ಎಜುಕೇಷನ್ ಮಾಡಬೇಕು ಅಂತ ಇರ್ತೀರ ಅಂದ್ಕೊಳ್ಳಿ, ಅಂಥವ್ರಿಗೆಲ್ಲ ಇದರಲ್ಲಿ 20 ಲಕ್ಷದವರೆಗೂ ಸಾಲ ಅನ್ನೋದು ಸಿಗುತ್ತೆ ನೋಡ್ಕೋಬೋದು. ಅಪ್ ಟು 20 ಲ್ಯಾಕ್ಸ್ವರೆಗೂ ಸಾಲ ಸಿಗುತ್ತೆ 10 ಲಕ್ಷದಿಂದ. ಫಾರ್ ಇಂಡಿಯನ್ ಅವ್ರಿಗಾದರೆ 10 ಲಕ್ಷದವರೆಗೂ ಸಾಲ ಅನ್ನೋದು ಸಿಗುತ್ತೆ. ನಿಮ್ಮ ಟ್ಯೂಷನ್ ಫೀಸು, ನಿಮ್ಮ ಕಾಲೇಜ್ ಫೀಸಸ್ಸು ಅದಕ್ಕೆಲ್ಲ ಪೇ ಮಾಡ್ಕೋಬೋದು ಆರಾಮಾಗಿ. ಇಲ್ಲೆಲ್ಲ ಮೆನ್ಷನ್ ಮಾಡಿದ್ದಾರೆ ನೋಡ್ಕೋಬೋದು. ಇದರಲ್ಲಿ ಎಲ್ಲ ನೀವು ಆರಾಮಾಗೆ ಲೋನ್ ಅನ್ನೋದು ತೊಗೋಬೋದು. ಸೊ ಇಲ್ಲೆಲ್ಲ ನೋಡ್ಕೊಳ್ಳಿ ಏನೇನು ಬೇಕಾಗುತ್ತೆ ಮ್ಯಾಂಡ್ರೇಟ್ರಿ ಅಂತ ಹೇಳ್ಬಿಟ್ಟು ಇಲ್ಲಿ ಎಲ್ಲ ಕಂಪಲ್ಸರಿ ಅಂತ ಇರುತ್ತೆ. ಇದನ್ನೆಲ್ಲ ಅಪ್ಲೈ ಮಾಡ್ಕೋಬೇಕಾಗುತ್ತೆ ನೀವು. ಪಾಸ್ಪೋರ್ಟ್ ಸೈಜ್ ಫೋಟೋಸು ಮತ್ತು ಮಾರ್ಕ್ಸ್ ಕಾರ್ಡ್ ಶೀಟ್ಸು, ಅಂದರೆ ದೊಡ್ಡ ದೊಡ್ಡ ಲೋನ್ಗೆ ಅಪ್ಲೈ ಮಾಡ್ತಿದ್ದೀರಾ ಅನ್ನೋದಾದರೆ ನೀವು ಈ ಥರ ಮಾಡ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ಇದನ್ನೆಲ್ಲ ನೀವು ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಅಪ್ಲೈ ಮಾಡಿಕೊಂಡು ಇಲ್ಲೇ ಅಪ್ಲೈ ನೋ ಮೇಲೆ ಕ್ಲಿಕ್ ಮಾಡಿದ್ರೆ ಆರಾಮಾಗಿ ಅಪ್ಲೈ ಅನ್ನೋದು ಮಾಡ್ಕೋಬೋದು. ನೋಡ್ಕೋಬೋದು ಇದರಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಎಲ್ಲ ಎಷ್ಟೆಷ್ಟಿದೆ ಅಂತಂತ ಹೇಳ್ಬಿಟ್ಟು ನೋಡೋಣ ಬನ್ನಿ. ಸೊ ಇಲ್ಲಿ ನೋಡ್ಕೋಬೋದು ನಿಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಬಂದುಬಿಟ್ಟು ಇಲ್ಲಿ ಕಮ್ಮಿ ಇದೆ ನಿಮಗೆ, 10% ಇದೆ ಸ್ಟೂಡೆಂಟ್ ಲೋನ್ಗಾದರೆ. SBI ಸ್ಟೂಡೆಂಟ್ ಲೋನ್ ಸ್ಕೀಮ್ಗಾದರೆ 10.55% ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ. ನೀವು 20 ಸಾವಿರ ಏನಾದರೂ ತೊಗೊಂಡಿದ್ದೀರಾ ಫಾರ್ ಎಕ್ಸಾಂಪಲ್ 1 ವರ್ಷಕ್ಕೆ ಅಂತ ತಿಳ್ಕೊಳ್ಳೋಣ.
ಮೊದಲಿಗೆ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ನೋಡೋಣ ಎಷ್ಟೆಷ್ಟು ಬೀಳುತ್ತೆ ಬಡ್ಡಿ ಅಂತಂತ ಹೇಳಿಬಿಟ್ಟು ನೋಡೋಣ. ಬನ್ನಿ ಸ್ಟಾರ್ಟಿಂಗ್, ನಾನೀಗ ಕ್ಯಾಲ್ಕುಲೇಟರ್ ಓಪನ್ ಮಾಡಿಬಿಟ್ಟು ಎಷ್ಟಿದೆ ಅಂತಂತ ಹೇಳಿದ್ನಲ್ಲ ಅದನ್ನು ಇಂಟು 12 ಮಾಡ್ತೀನಿ. ಒಂದು ವರ್ಷಕ್ಕೆ ಅಲ್ವಾ ನಾನು ತೊಗೊಂಡಿರೋದು, 1785 ಇಂಟು 12 ಹೊಡೆದ್ರೆ ಸೊ ಇಲ್ಲಿ ನೋಡ್ಕೋಬೋದು 20,000 ಇದೆ, 20,234 ರೂಪಾಯಿ ಇದೆ, ಅಲ್ಲಿ 21,000 ರೂಪಾಯಿ ಬಂತು ನಮಗೆ, ಹತ್ತತ್ರ 1,000 ರೂಪಾಯಿ ಸಿಗುತ್ತೆ ನಿಮಗೆ. ಸೊ ಅಪ್ಲಿಕೇಶನ್ ನೇಮ್ ಬಂದುಬಿಟ್ಟು ಯೋನೋ SBI ಅಂತಂತ ಹೇಳಿದ್ದೀನಿ. ಆರಾಮಾಗಿ ನೀವು ಆನ್ಲೈನಲ್ಲಿ ರಿಜಿಸ್ಟರ್ ಮಾಡ್ಕೋಬೋದು ನಿಮ್ಮ ಬ್ಯಾಂಕ್ ಅಕೌಂಟ್ ಇದ್ದರೆ. ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಪಿನ್ ಟು ಪಿನ್ ಈ ಮಾಹಿತಿ ಎಲ್ಲ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್. ಈ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.